ತಮ್ಮೆಲ್ಲ ಸರ್ವ ಶರಣರಿಗೂ ಅನಂತ ಶರಣು ಶರಣಾರ್ಥಿ. ವಿಭೂತಿ ರುದ್ರಾಕ್ಷಿ. ಈ ವಿಭೂತಿ ಮತ್ತು ರುದ್ರಾಕ್ಷಿ ಬರುವುದು ನಮಗೆ ಶರಣರು ಹಾಕಿಕೊಟ್ಟ ಅಷ್ಟಾವರಣಗಳಲ್ಲಿ. ತಮಗೆಲ್ಲರಿಗೂ ಗೊತ್ತಿರುವಂತೆ ಅಷ್ಟ ಎಂದರೆ ಎಂಟು, ಆವರಣ ಎಂದರೆ ಕವಚ. ಕವಚ ಅಂದರೆ ಒಂದು ಹೊದಿಕೆ, ನಮ್ಮ ಮನಸ್ಸಿನ ಮೇಲೆ ಬರುವಂಥ ಒಂದು ಹೊದಿಕೆ ಅಂತ. ಅಷ್ಟಾವರಣವು ಭಕ್ತನನ್ನು ಅರ್ಥಾತ್ ಲಿಂಗ ಸಾಧಕನನ್ನು ಲೌಕಿಕ ಅಪಾಯದಿಂದ ರಕ್ಷಿಸುವ ಎಂಟು ರಕ್ಷಾ ಕವಚಗಳು ನಮ್ಮಲ್ಲಿ ಮೂಲ ಅರಿವಿನ ಮೇಲೆ, ಈ ಮಾಯೆಯಾಗಿ ಮುಸುಕಿದೆಯಲ್ಲ ಮೂಲ ಅರಿವಿನ ಮೇಲೆ, ಆ ಅಜ್ಞಾನದ ಅಷ್ಟವಿಧ ಮೋಹ ಭ್ರಮೆ ದ್ವೇಷ ಅಹಂಕಾರ ಹೀಗೆ ಇವೆಲ್ಲವುಗಳನ್ನು ಕಳೆದುಕೊಳ್ಳಲೆಂದೇ ಗುರು ಬಸವಣ್ಣನವರು ಕೊಟ್ಟದ್ದು ಅಷ್ಟಾವರಣ ತತ್ವ ಅಂತ. ಇದನ್ನು ಅರಿದು ಆಚರಿಸಲು ತಿಳಿಸ್ತಾರೆ ನಮ್ಮ ಬಸವಾದಿ ಪ್ರಮಥರು. ಇನ್ನು ಇದರ ಸೂಕ್ಷ್ಮಾತಿ ಸೂಕ್ಷ್ಮವಾದ ತತ್ವಾಂಶಗಳು ಕೂಡಿ ಪಿಂಡಾಂಡ ಜೀವಾತ್ಮವೆನಿಸಿಕೊಂಡ ಬ್ರಹ್ಮಾಂಡದ ಅಷ್ಟಾವರಣಗಳಾದ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಆತ್ಮ ಸೂರ್ಯ ಚಂದ್ರ ಎಂಬ ಎಂಟು ತತ್ವಗಳಾದರೆ, ಬಹಿರಂಗದ ಅಷ್ಟಾವರಣ ಮತ್ತು ಅಂತರಂಗದ ಅಷ್ಟಾವರಣದ ಶರಣ ತತ್ವದಲ್ಲಿ ಬರುವ ಅಷ್ಟಾವರಣದ ಶರಣ ತತ್ವದಲ್ಲಿ ಬರುವ ಚಿತ್ ಪ್ರಭೆಯೇ ವಿಭೂತಿ ಹಾಗೂ ಚಿತ್ ಕ್ರಾಂತಿಯೇ ರುದ್ರಾಕ್ಷಿ ಅಂತ ಬರ್ತದೆ. ಈ ವಿಭೂತಿ ಎಂಬ ಪದವು ಒಟ್ಟು ನಾವು ಇಡೀ ವಚನ ಸಂಪುಟಗಳಲ್ಲಿ ನೋಡಿದಾಗ 582 ಕಡೆಗಳಲ್ಲಿ ಬಳಕೆಯಾಗಿದ್ದು, 46 ವಚನಕಾರರು ಇದನ್ನು ಬಳಸಿದ್ದಾರೆ ವಿಭೂತಿ ಅನ್ನೋ ಪದ, ಹಾಗೂ 337 ವಚನಗಳಲ್ಲಿ ನಾವು ಈ ಪದವನ್ನು ಕಾಣಬಹುದು ಅಂತ. ನಾವು ಮೊದಲಿಗೆ ವಿಭೂತಿ ತತ್ವವನ್ನು ಸ್ವಲ್ಪ ಮಟ್ಟಿಗೆ ನನ್ನ ಮಟ್ಟಿಗೆ ತಿಳಿದಷ್ಟು ಹೇಳ್ತೀನಿ, ಸ್ವಲ್ಪ ಮಟ್ಟಿಗೆ ಇಷ್ಟೇ ಟೈಮ್ನೊಳಗೂ ಹೇಳಲಿಕ್ಕೆ ಆಗಲ್ಲ, ವಿಭೂತಿ ಮತ್ತು ರುದ್ರಾಕ್ಷಿ ಎರಡು ಕವರ್ ಮಾಡಬೇಕಾಗ್ತದೆ. ವಿಭೂತಿ ತತ್ವವನ್ನು ನಾವು ಮೊದಲಿಗೆ ನೋಡೋಣ. ಸಾಮಾನ್ಯವಾಗಿ ದ್ರಾವಿಡ ಸಂಸ್ಕೃತಿಯವರು ಎಲ್ಲರೂ ವಿಭೂತಿಯನ್ನು ಧರಿಸ್ತಾರೆ. ನಾಗಸಾಧುಗಳು, ಶೈವ ಸಾಧುಗಳು ಹೀಗೆ ಹಲವು ಮತ ಪಂಥದವರಲ್ಲಿ ಕಂಡುಬರ್ತದೆ ಈ ವಿಭೂತಿ ಧಾರಣೆ ಧರಿಸ್ಕೊಳ್ಳುತ್ತಾ ಇರೋಂಥ ಸಂಗತಿ. ಆದರೆ ಬಸವ ಧರ್ಮದಲ್ಲಿ ವಿಭೂತಿ ಧರಿಸುವ ನಿಯಮ ಬೇರೆಯೇ ಇದೆ. ನಾವು ತಿಳಿದುಕೊಳ್ಳಬೇಕಾಗದ್ದಂಥದ್ದು ಬಸವ ಧರ್ಮದಲ್ಲಿನ ವಿಭೂತಿ ನಮ್ಮ ಧಾರಣೆ ಹೆಂಗೆ ಯಾವ ರೀತಿ. ಶೈವ ಪರಂಪರೆಯಲ್ಲಿ ಬಳಕೆಯಾಗಲಿರುವ ಭಸ್ಮಕ್ಕೂ ಲಿಂಗವಂತ ಧರ್ಮದಲ್ಲಿ ಬರುವ ವಿಭೂತಿಗೂ ಬಹಳಷ್ಟು ಅಂತರವಿದೆ ಅನ್ನೋದು ನಾವು ಮೊದಲು ತಿಳಿದುಕೊಳ್ಬೇಕಾಗಿದೆ. ಹೆಂಗಂದರೆ ಶೈವರು ಹಚ್ಚುವ ಶೈವರೇನು ಹಚ್ತಾರಲ್ಲ ಭಸ್ಮ ವಿಭೂತಿ, ಪೌರಾಣಿಕ ಶಿವನ ಸಂಕೇತವಾಗಿ 3 ವಿಭೂತಿಯನ್ನು ಅವರು ಧಾರಣೆ ಮಾಡ್ತಾರೆ. ಶೈವ ಪರಂಪರೆಯಲ್ಲಿ ಶಿವನ ಸಂಕೇತವಾಗಿ, ಪೌರಾಣಿಕ ಶಿವನ ಸಂಕೇತವಾಗಿ ಅವರು ವಿಭೂತಿ ಧಾರಣೆ ಮಾಡ್ತಾರೆ. ಆದರೆ ಶೈವ ಪರಂಪರೆಯಲ್ಲಿ ಹಲವು ರೀತಿಯ ಕಟ್ಟಿಗೆಗಳು ಅಲ್ಲಿ ತಯಾರಾಗಂಥ ವಿಭೂತಿ ಭಸ್ಮ ಅಂತಾರಲ್ಲ, ಅದು ಹೆಂಗೆ ತಯಾರು ಮಾಡ್ತಾರಂದರೆ ಚಳಿ ಕಾಸ್ಕೊಳ್ಳಿಕ್ಕೂ ಮಾಡ್ತಾರೆ. ಈ ನಾಗಸಾಧುಗಳೆಲ್ಲ ಹಿಮಾಲಯದಾಗೋ ಎಲ್ಲೋ ಇರ್ತಾರಲ್ಲ, ಅವರು ಎಲ್ಲ ಹಲವು ರೀತಿಯ ಕಟ್ಟಿಗೆಗಳು ಹಲವು ಬಗೆಯ ಕುಳ್ಳು ಬೆರಣಿಗಳು ಏನೇನು ಸಿಗ್ತದೋ ಎಲ್ಲ ತಂದು ಹಾಕಿ ಚಳಿನೂ ಕಾಸ್ಕೋತಾರೆ. ಅದು ಆಮೇಲೆ ಉರಿದು ಕೆಂಡವಾಗಿ ಬೂದಿಯಾದ ನಂತರ ಮೈಯೆಲ್ಲ ಒರೆಸ್ಕೋತಾರೆ ಅವರು, ಅದು ಭಸ್ಮ ಅಂತ ಕರೀತಾರೆ ಅವರು. ನಾವು ಶೈವ ಪರಂಪರೆಯ ಗುಡಿಗುಂಡಾರಗಳ ವಿಷಯಗಳು ನೋಡಿದ್ರೂ ಗೊತ್ತಾಗ್ತದೆ ಎಲ್ಲೆಲ್ಲೋ ಮೂಲಿದೊಳಗೆ ಹಾಕಿದ್ದು ಒಂದು ಇದರೊಳಗಿಂತಂದು ಹಿಂದಕ್ಕೆಲ್ಲ ಈಗಲೂ ಅದು ಪ್ರತೀತಿಯಲ್ಲಿ ಇದೆ, ಅದು ಭಸ್ಮ ಅಂತೇಳಿ ಪುಡಿ ಕಟ್ಕೊಂಡು ಒಯ್ದು ಮನೆಗೆ ಹಾಕಿದ್ವಿ, ಅದು ಶೈವ ಪರಂಪರೆ ನಮಗಲ್ಲ. ಈ ರೀತಿ ಅದಕ್ಕೆ ಮತ್ತು ಬೇರೆ ಬೇರೆ ಅರ್ಥಗಳು ಬರ್ತವೆ. ಆದರೆ ಲಿಂಗವಂತ ಧರ್ಮದಲ್ಲಿ ಹಾಗಲ್ಲ. ವಿಭೂತಿ ಅನ್ನೋದು ತುಂಬ ವಿಶಿಷ್ಟಪೂರ್ಣವಾಗಿ ವೈಜ್ಞಾನಿಕವಾದ ಔಷಧಿ ಗುಣವುಳ್ಳ ಆರೋಗ್ಯ ದೃಷ್ಟಿಯಿಂದೊಡಗೂಡಿದ ಈ ವಿಭೂತಿ ಸಸ್ಯ ಹೆಂಗೆ ತಯಾರು ಮಾಡಬೇಕು, ನಾವು ಎಂಥ ವಿಭೂತಿ, ನಾವು ಶುದ್ಧ ವಿಭೂತಿ ಅಂತೇವೆ, ಒರಿಜಿನಲ್ ವಿಭೂತಿ ಅಂತೇವಲ್ಲ, ಅಂಥ ವಿಭೂತಿ ಯಾವುದು ಅಂತ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಸಸ್ಯ ಸಂಪತ್ತನ್ನು ಸ್ವೀಕಾರ ಮಾಡಿದ ಆಕಳು,
ಆಕಳು ಹೆಂಗಿರ್ಬೇಕು ಅಂತ ನೀವು ಹೇಳ್ತಾರ್ರಿ ವಿಭೂತಿದ? ಸಸ್ಯ ಸಂಪತ್ತನ್ನು ಸ್ವೀಕಾರ ಮಾಡಿದ ಆಕಳು ಪಂಚಗವ್ಯ ಅಂತ ಕೇಳಿರ್ತೀವಿ. ಅದು ಅಂತ ಶುದ್ಧವಾದ ಪಂಚಗವ್ಯ ಆಕಳಿಂದ ಬರುವ ಆಕಳ ಸಗಣಿಯನ್ನು ಸಂಸ್ಕರಿಸಲ್ಪಟ್ಟು ಅದರ ಸಗಣಿಯನ್ನು ಸ್ವಚ್ಛವಾದ ಸ್ಥಳದಲ್ಲಿ ಕುಳ್ಳು ಬಡಿದು, ಮತ್ತು ಅಲ್ಲಿ ಇಲ್ಲಿ ಎಂಥದೋ ಕಡೆಗೆ ಅಲ್ಲ, ಸ್ವಚ್ಛವಾದ ಸ್ಥಳದೊಳಗೆ ಕುಳ್ಳು ಬಡಿದು ಒಣಗಿಸಿ ಆ ಒಣಗಿದ ಕುಳ್ಳು ಬೆರಣಿ ಕುಳ್ಳುಗಳನ್ನು ಒಂದೆಡೆ ಸಂಗ್ರಹ ಮಾಡಿ ಅದನ್ನು ಸುಡಬೇಕು. ಹೆಂಗಂದ್ರೆ ಸುಡುವ ಮೂಲಕ, ಅಂದರೆ ಯಾವ ರೀತಿ ಸುಡಬೇಕಂದ್ರೆ ಬಿಲ್ವಪತ್ರೆಯ ಕಟ್ಟಿಗೆಯಿಂದ ಸುಡಬೇಕು ಅಂತ ಹೇಳ್ತಾರೆ. ಬಿಲ್ವಪತ್ರೆಯ ಕಟ್ಟಿಗೆಯಿಂದ ಸುಡುವ ಮೂಲಕ ಈ ವಿಭೂತಿ ತಯಾರು ಆಗ್ತದೆ. ಶರಣರು ಎಂಥ ವಿಭೂತಿ ನಮಗೆ ಕೊಟ್ಟಿದ್ರು ಅಂದರೆ ಈ ರೀತಿಯ ವೈಜ್ಞಾನಿಕವಾಗಿ ತಯಾರಿಸಿದ ವಿಭೂತಿ ಕೊಟ್ಟಿದ್ರು. ಅದು ವಿಭೂತಿ ಸೈದ್ಧಾಂತಿಕವಾಗಿದೆ ಹಾಗೂ ಆರೋಗ್ಯಕರವಾಗಿದೆ. ಇದರಿಂದ ಚರ್ಮದ ಈ ನಮ್ಮ ಮುಖಕ್ಕೆ ಏನು ಹಾಕೋ ವಿಭೂತಿ ಧಾರಣೆ ಮಾಡ್ತೀವಲ್ಲ, ಚರ್ಮದ ಮುಖದ ಕಾಂತಿನೂ ಭಾಳ ಹೆಚ್ಚಿಗೆ ಆಗ್ತದೆ ಅಂತ ಹೇಳ್ತಾರೆ. ಒಂದು ಕಡೆ ನೋಡ್ತೀವಿ ಇಂಥ ಶುದ್ಧವಾದ ವಿಭೂತಿ ಈ ಮಕ್ಕಳಿಗೆ ಮೊಡವೆ ಬರ್ತದಲ್ಲ, ಅದು ವಿಭೂತಿ, ಶುದ್ಧವಾದ ವಿಭೂತಿ ಮತ್ತು ನೆನಪಿಡ್ರಿ. ಅಂಥ ವಿಭೂತಿ ಕಲಸು ಹಚ್ಚೋದ್ರದಿಂದ ಮುಖದ ಚರ್ಮದ ಕಾಂತಿ ಜಾಸ್ತಿ ಆಗ್ತದೆ ಅಂತ, ಇದು ಹೊರಗಣ ವಿಭೂತಿ ಧಾರಣೆ ಹೇಳ್ತಾ ಇದ್ದೀನಿ ನಾನು. ಹಂಗೆ ಹೇಳ್ತಾರೆ ಇಂಥ ವಿಭೂತಿ ಪಿಂಡ ಮತ್ತು ಬ್ರಹ್ಮಾಂಡ ಅಂಗ ಮತ್ತು ಜಗತ್ತದೊಳಗಣ ವಾಯುತತ್ವವನ್ನು ಹೊಂದಿದೆ ಅಂತ. ಅದಕ್ಕಾಗಿ ವಾಯುತತ್ವ ಏನಿರ್ತದಲ್ಲ ಅದು ಶುದ್ಧಗೊಳಿಸುವಂತಹ ಶಕ್ತಿ ಈ ವಿಭೂತಿಗಿರುವುದರಿಂದ ಅದಕ್ಕೆ ವಿಭೂತಿಯನ್ನು ವಾಯುತತ್ವ ಎಂದು ಕರೆಯಲ್ಪಡುತ್ತದೆ ಅಂತ. ವಿಭೂತಿಗೆ ವಾಯುತತ್ವ ಅಂತ ಕರೀತಾರೆ. ಶರಣರ ದೃಷ್ಟಿಯಲ್ಲಿ ಶ್ರೀ ವಿಭೂತಿಯ ಮಹಿಮೆ. ಅಪ್ಪ ಚನ್ನಬಸವಣ್ಣನವರು ಹೇಳ್ತಾರೆ, ಅಯ್ಯ ನನಗೆ ಶ್ರೀ ವಿಭೂತಿಯೇ ಕುಲದೈವ, ಅಯ್ಯ ನನಗೆ ಶ್ರೀ ವಿಭೂತಿಯೇ ಮನೆ ದೈವ, ಅಯ್ಯ ನನಗೆ ಶ್ರೀ ವಿಭೂತಿಯೇ ಸರ್ವ ಕಾರಣ, ಅಯ್ಯ ನನಗೆ ಶ್ರೀ ವಿಭೂತಿಯೇ ಸರ್ವಸಿದ್ಧಿ, ಅಯ್ಯ ನನಗೆ ಶ್ರೀ ವಿಭೂತಿಯೇ ಸರ್ವವಶ, ಅಯ್ಯ ಕೂಡಲ ಚನ್ನ ಸಂಗಮ ದೇವ, ಶ್ರೀ ಮಹಾವಿಭೂತಿ ಎಂಬ ಪರಂಜ್ಯೋತಿ ನೀವಾದಿರಾಗಿ ನನಗೆ ಶ್ರೀ ವಿಭೂತಿಯೇ ಸರ್ವ ಸಾಧನವಯ್ಯ ಅಂತ ಹೇಳ್ತಾರೆ. ಚನ್ನಬಸವಣ್ಣನವರು ಲಿಂಗವಂತನಿಗೆ ಶ್ರೀ ವಿಭೂತಿಯೇ ಕುಲದೈವ ಅಂತ ಹೇಳ್ತಾರೆ. ನಮಗೆ ಯಾವ್ಯಾವ ದೇವರುಗಳು ಅಲ್ಲೆಲ್ಲೋ ಏನೋ ಹೇಳ್ತಾವೆ, ಯಾವುದಿಲ್ಲ, ಶ್ರೀ ವಿಭೂತಿಯೇ ಕುಲದೈವ, ಮನೆ ದೈವ, ಸರ್ವ ಸುಖಕ್ಕೆ ಸಾಧನ ವಿಭೂತಿ, ವಿಭೂತಿಯನ್ನು ಧರಿಸಲು ಸಕಲ ದುಃಖಗಳೆಲ್ಲವೂ ನಿವಾರಣೆಯಾಗಿ ಘನ ಸುಖವು ಕೊಡ್ಬೋದು, ಮತ್ತು ನಮ್ಮೊಳಗಿನ ಭಾವದ ಭ್ರಮೆ ಮನದ ಮರವೇನಿದೆ ಅಲ್ಲ ಅದು ತನುವಿನ ದುರಾಚಾರ ದುಷ್ಕ್ರಿಯೆಗಳೆಲ್ಲವೂ ಸದ್ಭಾವ ಸುಜ್ಞಾನ ಸದಾಚಾರವೆಂಬ ಅಗ್ನಿಯಲ್ಲಿ ಸುಟ್ಟು ಹಣೆಯಲ್ಲಿ ಶ್ರೀ ವಿಭೂತಿಯ ಧರಿಸಿದೊಡನೆ ಸಕಲ ಪಾಪಗಳೆಲ್ಲವೂ ಪಲ್ಲಟವಾಗಿ, ಪಲ್ಲಟವಾಗಿ ಅಂತ ಹೇಳ್ತಾ ಇದ್ದೀನಿ ನಾನು, ನಾಶ ಅಂತಲ್ಲ ಪಲ್ಲಟವಾಗಿ ನಷ್ಟವಾಗ್ತವೆ. ಹೆಂಗೆ ವಿಭೂತಿ ಹಚ್ಚೋದ್ರಿಂದ ಪಾಪವೆಲ್ಲ ಪಲ್ಲಟವಾಗಿ ನಷ್ಟವಾಗ್ತವೆ ಎಂದು, ವಿಭೂತಿಯನ್ನು ಧರಿಸುವುದರ ಹಿಂದೆ ಮಾಡಿದ ಪಾಪವೆಲ್ಲವೂ ನಷ್ಟವಾಗ್ತದೆ ಎಂಬ ಧೈರ್ಯವನ್ನು ಕೊಡ್ತಾರೆ. ಈ ಪಾಪ ಪುಣ್ಯಗಳೆಂಬ ಕಲ್ಪನೆ, ತಪ್ಪು ಕಲ್ಪನೆ ಮಾಡಿಕೊಳ್ಳಾರ್ದೇ ಅಪ್ಪ ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳ್ತಾರೆ, ಮುನ್ನ ಮಾಡಿದ ಪಾಪವೆಂತು ಹೋಹದೆಂದು, ಮುನ್ನ ಮಾಡಿದ ಪಾಪವೆಂತು ಹೋಹದೆಂದು ಚಿಂತಿಸಬೇಡ, ಕಹಿ ಸೋರೆಯ ಕಾಯ ತಂದು ವಿಭೂತಿಯ ತುಂಬಿದಡೆ ಸಿಹಿಯಾಗದೆ ಮೂರು ದಿವಸ ಕಯ್ಯ. ಕೇಳ್ತಾರೆ ಅವರು, ಕಹಿ ಸೋರೆಯ ಕಾಯ ತಂದು ವಿಭೂತಿಯ ತುಂಬಿದಡೆ ಸಿಹಿಯಾಗದೆ ಮೂರು ದಿವಸ ಕಯ್ಯ. ಹಲವು ಕಾಲ ಕೊಂದ ಸೊನೆಗಾರನ ಕತ್ತಿಯಾದಡೇನು ಕತ್ತಿ, ಕತ್ತಿಯಾದಡೇನು ಪರುಷ ಮುಟ್ಟಲಿಕ್ಕೆ ಹೊನ್ನಾಗದೆ ಅಯ್ಯ. ಲಲಾಟದಲ್ಲಿ ವಿಭೂತಿ ಬರೆಯಲಿಕ್ಕೆ ಪಾಪ ಪಲ್ಲಟವಾಗದೆ ಕೂಡಲ ಸಂಗಮ ದೇವ ಅಂತ ಕೇಳ್ತಾರೆ. ಈ ವಚನ ಹೆಂಗಿದ್ದಿರಬೇಕು, ಪಾಪಗಳಿಲ್ಲ, ಪಾಪವಿಲ್ಲ, ಪುಣ್ಯವಿಲ್ಲ, ಆದರೆ ಹೆಂಗಂದರೆ ಸಾಧನೆಯ ಹಾದಿಯಲ್ಲಿ ಹೋಗ್ತಾ ಇರುವಾಗ ನಾವು ಸಾಧನೆಯ ಹಾದಿಯಲ್ಲಿ ನಾವು ರಕ್ಷಾ ಕವಚ ಅಂತ ಹೇಳಿದೆವಲ್ಲ, ಇದು ಅಷ್ಟಾವರಣ ತತ್ವ ಕೊಟ್ಟಿದ್ದಾರಲ್ಲ ನಮಗೆ ರಕ್ಷಾ ಕವಚಗಳಾಗಿ, ಅಂದರೆ ಮನಸ್ಸಿನೇ ಮನಸ್ಸಿಗೆ ಒಳಗೆ ಇವೆಲ್ಲ ಹೋಗ್ಬಾರ್ದು ತುಂಬಿಕೋಬಾರ್ದು ಅಂಥೇಳಿ ಅದೇ ರಕ್ಷಾ ಕವಚ ಅಷ್ಟವರ್ಣ ತತ್ವ ಅಂತ ಯಾಕೆ ಕೊಟ್ಟಿದ್ರು ಅಂದರು, ರಕ್ಷಾ ಕವಚವಾಗಿ ಕೊಟ್ಟಿದ್ರು.
ಆ ರಕ್ಷಾ ಕವಚದಂತೆ ಕೆಲವು ಬಹಿರಂಗ ಆವರಣಗಳು, ಈ ಮನಸ್ಸಿನ ಆವರಣಗಳು ಹೆಂಗವನೋ ಬಹಿರಂಗ ಆವರಣಗಳು ಆ ರೀತಿ ಅವಶ್ಯಕ ಎಂಬುದನ್ನು ನಾವು ಈ ವಿಭೂತಿಯ ಮಹಿಮೆ ಹೇಳುವ ವಚನದಲ್ಲಿ ಕಾಣಬಹುದು ಅಂತ. ವಿಭೂತಿಯನ್ನು ಧರಿಸುವುದರ ಹಿಂದೆ ಮಾಡಿದ ಪಾಪವೆಲ್ಲವೂ ನಾಶವಾಗ್ತದೆಂಬ ಧೈರ್ಯವನ್ನು ಮೊದಲು ಕೊಡ್ತಾರೆ ಅಂತ ಹೇಳಿದೆ. ಮೊದಲು ಯಾಕೆ ಕೊಡ್ತಾರೆ ಅವರು ಅಂದರೆ, ಈ ವಚನದಲ್ಲಿ ನಾವು ಎರಡು ಸಾದೃಶ್ಯಗಳನ್ನು ನಾವು ಕಾಣಬಹುದು, ಗಮನಿಸಬೇಕು. ಒಂದು, ಕಹಿ ಸೋರೆಯ ಕಾಯಿ ತಂದು. ಕಹಿ ಸೋರೆಯ ಕಾಯಿ ವಿಭೂತಿಯ ತುಂಬಿದಡೆ ಅಥವಾ ಹಚ್ಚಿದಡೆ. ಸಿಹಿಯಾಗದೆ ಮೂರು ದಿವಸ ಕಹಿಯ ಅಂತ ಒಂದು ಕೇಳ್ತಾರೆ. ಮತ್ತೊಂದು, ದೀರ್ಘಕಾಲ ಪ್ರಾಣಿಗಳನ್ನು ಕೊಂದ ಕಟುಕನ ಕತ್ತಿ. ಕತ್ತಿ ಪರುಷ ಸೋಂಕಿದೊಡನೆ ಚಿನ್ನವಾಗದೆ ಅಂತ ಕೇಳ್ತಾರೆ. ಅಂದರೆ ಇದು ಅಂತರಂಗದ ವಿಷಯ ಅಂತ, ಇದು ಅಂತರಂಗಕ್ಕೆ ಸಂಬಂಧಪಟ್ಟಿದಂತಹ ವಿಷಯ. ಅದಕ್ಕೆ ನಾವು ಸಾಮಾನ್ಯವಾಗಿ ಗಮನಿಸಬೇಕಾದದ್ದು, ಇಲ್ಲಿ ದುರ್ಗುಣವುಳ್ಳ ಹೀನ ಮನಸ್ಸುಳ್ಳ ಮನುಷ್ಯ. ನಾವು ಪಾಪ ಎಲ್ಲಿ ಪಲ್ಲಟವಾಗ್ತದೆ ಅಂದರೆ, ಬೆಳಗ್ಗೆ ಕೇಳಿದೆವು ಗುರು ಲಿಂಗ ಜಂಗಮ ಇಷ್ಟೆಲ್ಲ ಕೇಳ್ಕೊತ ಬಂದಿದ್ದೆವು. ಬಂದಾಗೆ ಯಾಕೆ ಅಷ್ಟಾವರಣಗಳು ಈ ಥರ ಒಂದಾಗಣ ಒಂದು ಒಂದಾಗಣ ಒಂದು ಸ್ಟೆಪ್ ಬೈ ಸ್ಟೆಪ್ ಯಾಕೆ ಕೊಟ್ಟರು? ಗುರು ತಿಳ್ಕೊಂಡೆವು, ಲಿಂಗ ತಿಳ್ಕೊಂಡೆವು, ಜಂಗಮ ತಿಳ್ಕೊಂಡೆವು. ಆಮೇಲೆ ಹೀನ ಮನಸ್ಸುಳ್ಳ ಮನುಷ್ಯ, ದುರ್ಗುಣ ಮನಸ್ಸುಳ್ಳ ಮನುಷ್ಯನು, ಮನುಷ್ಯನ ಮನಸ್ಸಿಗೆ ಇಲ್ಲಿ ಅಪ್ಪ ಬಸವಣ್ಣನವರು ಕಹಿ ಸೋರೆಗೆ ಹೋಲಿಸಿದ್ದಾರೆ. ಕಹಿ ಸೋರೆಯ ಕಾಯಿ ತಂದು ಅಂದರೆ, ಅಂಥ ವ್ಯಕ್ತಿಯು ಸಹ ವಿಭೂತಿಯನ್ನು ಧರಿಸಿದರೆ ಅದರ ಹಿಂದಿರುವ ಶ್ರದ್ಧೆಯಿಂದ ನಾವು ವಿಶೇಷವಾಗಿ ಗಮನಿಸಬೇಕು. ದಿನ ದಿನ ನಾವು ಉಂಬರ ಗುಂಡಣ್ಣಂದು ಕಥೆನೂ ಕೇಳ್ತೀವಿ, ವಿಭೂತಿ ಹಚ್ಕೊಂಡ್ರಿ ನೋಡಿದ್ರೆ ಅವ್ರಿಗೇನೋ ಇಂಥವೆಲ್ಲ ಭಾಳ ಕಥೆಗಳು ಕೇಳ್ತಿರ್ತೇವೆ ನಾವು. ವಿಭೂತಿ ಹಚ್ಕೊಂಡಿದ್ದವ್ರ ಮುಖ ಬೆಳಗ್ಗೆ ಎದ್ದು ನೋಡಬೇಕು ಅಂಥೇಳಿ. ಅದಕ್ಕೆ ಅಂಥ ಮನಸ್ಸನ್ನುಳ್ಳ ಮನಸ್ಸನ್ನು ದಿನ ದಿನ ವಿಭೂತಿ ಧರಿಸ್ತಾ ಹೋದಂಗೆ ಅದರ ಹಿಂದೆ ಶ್ರದ್ಧೆ ಭಕ್ತಿ ಇರ್ತದಲ್ಲ, ಆ ವಿಭೂತಿ ಹಚ್ಕೋಬೇಕಪ್ಪ ಅನ್ನೋದು ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ವಿಭೂತಿ ಹಚ್ಕೊಳ್ತಾರಲ್ಲ, ಯಾರೋ ಹಿಂಗೆ ಜಬರ್ದಸ್ತಿಲ್ಲಿ ಹಚ್ಚಲತ್ತಿರ್ತಾರಲ್ಲ, ಅದರೊಳಗೆ ಎಂಥ ದುರ್ಗುಣ ಉಳ್ಳ ಮನುಷ್ಯ ಇದ್ರೂ ವಿಭೂತಿ ಧಾರಣೆ ಮಾಡಿಕೊಳ್ಳಾಗ ಏನೋ ಒಂದು ಕ್ಷಣಕ್ಕೆ ಅವನ ಮನಸ್ಥಿತಿ ಒಳ್ಳೆಯದು ಆಗಿ ಕಾಣ್ತದೆ ಅಂತ. ಅದಕ್ಕಾಗಿ ಬಸವಣ್ಣನವರು ರುದ್ರಾಕ್ಷಿಯ ಧರಿಸಿ ರುದ್ರಗಣಗಳ ನರಿಯರಾಗಿ ಪಂಚಾಕ್ಷರಿಯ ಜಪಿಸಿ ಪಂಚಮಹಾಪಾತಕವ ಬಿಡರಾಗಿ ಅವರೇ ಹೇಳ್ತಾರ. ಮತ್ತು ಅವು ಯಾವ್ಯಾವು ಅಂತ ಕೇಳ್ರಿ, ಪಂಚಮಹಾಪಾತಕ ಎಲ್ಲ ಹೇಳುತ್ತಿದ್ದೆವು. ಮತ್ತು ಅವರೇ ಹೇಳ್ತಾರ ಪ್ರಶ್ನೆ ಭಾಳ ವಚನಗಳದೊಳಗೆ ಅವರೇ ಹೇಳಿರೋ ನಿಮಗೆ ತಿಳಿದ್ರೆ, ಇಲ್ಲಾಂದ್ರೆ ನಾ ಹೇಳ್ತೀನಿ ಕೇಳಿರೋ ಅಂತ ಅದೇ ಉತ್ತರದೊಳಗೆ ಪ್ರಶ್ನೆ ಅದೇ ವಚನದೊಳಗೆ ಉತ್ತರನೂ ಕೊಡ್ತಾರೋ. ಅವು ಒಂದಡೆ ಹುಸಿ ಕೊಲೆ ಕಳವು ಪಾರದ್ವಾರ ತಾಮಸ ಭಕ್ತ ಸಂಘ ಇಂತಿವು ಬಿಡದ ನಕ್ಕರ ಶಿವಭಕ್ತ ನೆನೆಸಿಕೊಳ್ಳಬಾರದು ನೋಡ. ಬರೀ ನಾವು ವಿಭೂತಿ ಹಚ್ಕೊಂಡು ರುದ್ರಾಕ್ಷಿ ಹಾಕ್ಕೊಂಡು ಎಲ್ಲ ಮಾಡಿಕೊಂಡು ನಾನೇ ಶಿವಭಕ್ತ ಅಂಥೇಳಿ ಏನು ಎದೆಮೆಟ್ಟಿ ನೆಲ್ಲ ಓಡಾಡ್ತಿರ್ತಾರಲ್ಲ, ನೀವು ಕೇಳಿರೋ ಹುಸಿ ಬಿಟ್ಟಿರೇನು, ಕೊಲೆ ಬಿಟ್ಟಿರೇನು, ಕಳವು ಮಾಡೋದು ಬಿಟ್ಟಿದೇನು, ಪಾರದ್ವಾರ ಅಂದ್ರೆ ವೇಷಾಟಿಕೆ ಅದು ಬಿಟ್ಟಿರೇನು, ತಾಮಸ ಅಜ್ಞಾನ ಮೂಢನಂಬಿಕೆ ಇದೆಲ್ಲ ಬಿಡಲಾರ್ದೇ ನಾನು ಭಕ್ತ ನಾನೇ ಭಕ್ತ ಅಂಥೇಳಿ ಹೇಳ್ಕೊತೀರಿ, ಶಿವಭಕ್ತ ಹಂಗಾಗಲ್ಲ, ಶಿವಭಕ್ತ ನೆನೆಸಿಕೊಳ್ಳಬಾರದು ನೋಡ. ಕಸಗೊಂಡ ಭೂಮಿಯಲ್ಲಿ ಸಸಿ ಪಲ್ಲವಿಸುವುದೇ, ಭಾಳ ಕಸ ತುಂಬದ ಹೊಲದೊಳಗೆ ಬೆಳಿನೇ ಬರಲು ಹೋಗ್ಯದ ಅಂಥೇಳಿ ಕೈಕೊಂಡು ಕುಂತ್ರೆ ಸಾಧ್ಯನಾ? ಬೆಳೆ ಬರ್ತದ, ಅದಕ್ಕೆ ಕಳೆ ತೆಗಿಲೇಬೇಕಲ್ಲ. ಕಸ ತುಂಬ ಎಲ್ಲರಿಗೂ ಗೊತ್ತು, ರೈತರಿಗೆ ಎಲ್ಲ ಕಸ ತುಂಬಿದ ಹೆಂಗೆ ಹಸನು ಮಾಡ್ತೀವೋ ಹಂಗೆ ನಮ್ಮ ತಲೆಯೊಳಗೆ ಏನು ಕಸ ತುಂಬ್ಕೊಂಡಿವಿ ಅದು ಹಸನು ಮಾಡೋ ತನಕ ಯಾವ ಬೆಳೆ ಬರೋದಿಲ್ಲ ಅಂದಂಗೆ ಕಸಗೊಂಡ ಭೂಮಿಯಲ್ಲಿ ಸಸಿ ಪಲ್ಲವಿಸುವುದೇ, ಹುಸಿ ಇದ್ದಲ್ಲಿ ಶಿವಭಕ್ತಿ ನೆಲೆಗೊಂಬುದೇ. ಕೇಳ್ತಾರೆ ಸುಳ್ಳು ಎಲ್ಲ ಮಾತಾಡಿ ನನಗೆ ಶಿವಭಕ್ತನಿದ್ದೀನಿ ಅಂದ್ರೆ ಇಲ್ಲಿ ಹೌದೊಂದು ಏನೋ ಭಯಕ್ಕೆ ಹೌದೊಂದು ಹೊರಗೊಂದು ಎಷ್ಟು ಸುಳ್ಳಾಡ್ತಾರ್ರಿ ಮತ್ತು ನಾವು ಶಿವಭಕ್ತರು ಅಂತಾರೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಹುಸಿ ಇದ್ದಲ್ಲಿ ಶಿವಭಕ್ತಿ ನೆಲೆಗೊಂಬುದೇ. ಬಸವಗತಿ ಎನ್ನುತ್ತಾ ಹೇಳ್ತಾರವರು, ಬಸವನೇ ಗತಿ ಎನ್ನುತ್ತಾ ಹಿರಿದಾಗಿ ವಿಭೂತಿಯನ್ನು ಧರಿಸಿ, ಬಸವನೇ ಗತಿ ಎನ್ನುತ್ತಾ ದೊಡ್ಡದು ದಪ್ಪವಾಗಿ ಭಸಿತವ ಧರಿಸಿ ಹಚ್ಕೊಂಡು ಕೂಡಿರ್ದ ಕುನ್ನಿಗಳೆಲ್ಲರೂ ಸದ್ಭಕ್ತರಾಗಬಲ್ಲರೆ.
ಎಷ್ಟು ಚಂದ ಸ್ಪಷ್ಟವಾಗಿ ಬರೀ ವಚನ ಓದ್ರೆ ತಿಳಿ ಹಂಗೆ ಬರೀತಾರೆ ನೋಡ್ರಿ. ಭಸಿತವ ಪೂಸಿ ಕೂಡಿರ್ದ ಕುನ್ನಿಗಳ ಕುನ್ನಿಗಳೆಲ್ಲರೂ ಸದ್ಭಕ್ತರಾಗಬಲ್ಲರೆ ಆಗ್ತಾರೇನು, ನಮಗನ್ನಿಸ್ತದೇನು ಆಗ್ತಾರಂಥೇಳಿ ನಮಗೆ ನಾವೇ ಕಾಲು ನಡುಗಂಗೆ ವಚನಗಳು ಹೇಳ್ತಾರ್ರಿ ಅವರು ನಿಂತಲ್ಲೇ. ಹೌದಲ್ಲ, ಏನಿದು ನಮ್ಮ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ವಚನ ಓದೋದಂದ್ರೇನು ಕಾಟಾಚಾರಕ್ಕೆ ಓದೋದಲ್ಲ, ನಮಗೆ ನಾವೇ ಅವಲೋಕನ ಮಾಡ್ಕೊಳ್ಳ ಆತ್ಮಾವಲೋಕನ ಮಾಡಿಕೊಂಡಾಗ ಮಾತ್ರ ವಚನಗಳ ಅರ್ಥವನ್ನು ನಮಗೆ ಒಳತಿರುಳನ್ನು ಗೊತ್ತಾಗ್ತದೆ ಅಂಥೇಳಿ ಮಡಿವಾಳ ಮಾಚಿದೇವರು ಹಿಂಗೆ ಹೇಳ್ತಾ ಅಂತರಂಗ ಮತ್ತು ಬಹಿರಂಗ ಶುದ್ಧಿಯ ಬಗ್ಗೆ ಒತ್ತು ಕೊಟ್ಟು ಹೇಳಿದ್ದಾರೆ ಅವರು. ಅಂತರಂಗ ಬಹಿರಂಗ ಶುದ್ಧಿ ಹೆಂಗಗೊಳಿಸ್ಕೊಳ್ಬೇಕು ಅಂಥೇಳಿ ಅಲ್ಲಮರ ಒಂದು ಮಾತು ಬರ್ತದೆ, ಪರಮಾನಂದದ ಮಹಾಮಹಿಮಂಗೆ ಶಿವ ಜ್ಞಾನವೇ ಶೃಂಗಾರ. ಅಕ್ಕನ ವಚನಗಳಿಗೂ ನೋಡ್ತೀವಿ ಎನಗೆ ಬೇರೆ ಶೃಂಗಾರ ಉಂಟೆ ಅಂತೇಳಿ. ಹಂಗೆ ಪರಮಾನಂದದ ಮಹಾಮಹಿಮಂಗೆ ಶಿವಜ್ಞಾನವೇ ಶೃಂಗಾರ. ಶಿವಜ್ಞಾನವೇ ನಾವೇನು ಜ್ಞಾನ ಇವತ್ತು ಜ್ಞಾನಾಮೃತ ಬಡಿಸ್ತಾ ಇದ್ದಾರಲ್ಲ ಬೆಳಗ್ಗೆಯಿಂದ, ಶಿವಜ್ಞಾನವೇ ಶೃಂಗಾರ ನಮಗೆ. ಮತ್ತೆ ಯಾವ ಬಳೆ ಮತ್ತು ಯಾವ್ಯಾವೋ ಶೃಂಗಾರ ಅಲ್ಲ, ಶಿವಜ್ಞಾನವೇ ಶೃಂಗಾರ. ಮಹಾ ಬೆಳಗ್ಗೆ ವಿಭೂತಿ, ಜ್ಞಾನ ಪಡ್ಕೊಂಡ ಮೇಲೆ ಆ ಮಹಾ ಬೆಳಗಿನ ಅರಿವು ಜ್ಯೋತಿ ನಮಗೆ ಕಾಣಿಸ್ತದೆ, ಅದೇ ನಮಗೆ ವಿಭೂತಿ ಅಂತ ಹೇಳ್ತಾರೆ. ಇಂಥ ಮಹಾ ಬೆಳಗಿನ ಶ್ರೀ ವಿಭೂತಿಯ ಮೂರು ಎಳೆಯಾಗಿ ನಾವು ಹಣೆಗೆ ಧರಿಸ್ತೇವಲ್ಲ, ಅದು ಈ ವಿಭೂತಿ ಏಕೆ ನಾವು ಮೂರು ಎಳೆಯಾಗಿ ಹಣೆಗೆ ಧರಿಸ್ತೇವೆ ಅಂದರೆ ಇಷ್ಟ ಪ್ರಾಣ ಭಾವ ಅಂತಲೂ ಬರ್ತದೆ. ಗುರು ಲಿಂಗ ಜಂಗಮ, ನಾವು ಪೌರಾಣಿಕ ಶಿವನ ಸಾಂಕೇತಿಕವಾಗಿ ಮೂರು ಎಳೆಯಾಗಿ ಯಾರು ವಿಭೂತಿ ಧರಿಸೋದಿಲ್ಲ, ಅದರ ಹಿಂದೆ ತಾತ್ವಿಕವಾದಂಥ ಶಕ್ತಿ ಇದೆ, ತಾತ್ವಿಕವಾದಂಥ ಅರ್ಥ ಇದೆ. ಅದಕ್ಕೆ ಅಕಾರ ಉಕಾರ ಮಕಾರ ಇಂಥ ಒಂದು ದೊಡ್ಡ ತಾತ್ವಿಕವಾದಂಥ ಶಕ್ತಿ ಈ ಸ್ವರೂಪವೇ ಈ ಮೂರು ಎಳೆ ವಿಭೂತಿಯಲ್ಲಿ ಹೇಗೆ ಬರ್ತದಂದರೆ, ಹೇಮಗಲ್ಲ ಹಂಪ ಎಂಬವರು ಒಬ್ಬರು ವಚನಕಾರರು, ಅವರು ತಮ್ಮ ವಚನದಲ್ಲಿ ವಿಭೂತಿ ಈ ಮೂರರ ಒಂದು ಡೆಫಿನಿಷನ್ ಹೆಂಗೆ ಕೊಡ್ತಾರಂದರೆ, ವಿಕಾರ ಈ ಜನ್ಮದ ಹೊರೆಯ ಕಳೆಯುವುದೆಂದು. ವಿಕಾರ ಈ ಜನ್ಮದ ಅಂತಂದ್ರೆ ಹಿಂದಿನ ಜನ್ಮ ಈ ಜನ್ಮ ಬೇರೆ ಅಲ್ಲ, ಬೆಳಗ್ಗೆ ಕೇಳಿವಿ ನಾವು ನರಜನ್ಮ ಹರಜನ್ಮ ಅಂಥೇಳಿ, ಪಿಂಡ ಅವಾಗೇನು ಹುಟ್ಟುತ್ತದಲ್ಲ ಅದಕ್ಕೇನು ಇದು ಇರಲ್ಲ, ಆಮೇಲೆ ಅದು ಸಂಸ್ಕಾರಗೊಂಡು ಹರಜನ್ಮಕ್ಕೆ ತೊಡಗಿದ್ದಾಗ ಅದಕ್ಕೆ ಮತ್ತು ಈ ಜನ್ಮ ಹಿಂದಿನ ಜನ್ಮ ಹಿಂಗೆ. ವಿಕಾರ ಅಂದರೆ ಈ ಜನ್ಮದ ಹೊರೆ ಕಳೆಯುವುದೆಂದು. ಈಗ ಇದೇನು ನಾವೆಲ್ಲ ಅಜ್ಞಾನ ಎಲ್ಲ ತುಂಬಿಕೊಂಡಿದ್ದೇವಲ್ಲ ಅದು ಹೋಗ್ತದಂತ. ಭೂಕಾರ ಭೂತ ಪಿಶಾಚಿಗಳ ಗ್ರಹಗಳ ನಿಬ್ಬರಿಸುವ ಅರಿ ಎಂದು, ಇವೆಲ್ಲ ಸುಳ್ಳು ಇವೆಲ್ಲ ಭ್ರಮೆ ಇವೆಲ್ಲ ಹಿಂಗೆಲ್ಲ ತಿಳಿ ಅಂಥೇಳಿ. ತೀಕಾರ ಅಂತರಂಗದ ಒಳಗೆ ಇಡಿದಿಹ ತಿಮಿರಕ್ಕೆ ಜ್ಯೋತಿ ಸ್ವರೂಪವೆಂದು. ಶರಣ ಧರ್ಮದಲ್ಲಿ ಜ್ಯೋತಿ ಮುಟ್ಟಿ ಜ್ಯೋತಿಯಾಗುವಿಕೆ ಅಂತ ಕೇಳಿದ್ದೀವಿ, ಜ್ಯೋತಿ ಮುಟ್ಟಿದ ಬತ್ತಿಗಳೆಲ್ಲ ಜ್ಯೋತಿ ಆಗ್ತಾವಂತ ಕೇಳಿದ್ದೀವಿ. ಇಲ್ಲಿ ಬೇರೆ ಯಾವ್ಯಾವುದೋ ಇದಕ್ಕೆ ನಾವು ಹೋಲಿಸೋದು ಬೇಡ, ನಮ್ಮ ಬಸವ ತತ್ವದಲ್ಲಿ ಶರಣ ಧರ್ಮದಲ್ಲಿ ಜ್ಯೋತಿ ಮುಟ್ಟಿ ಜ್ಯೋತಿ ಆಗುವಿಕೆಯಾದಂಥ ಅಂತರಂಗದ ಒಳ ಹೊರಗೆ ಹಿಡಿದು ಹತ್ತಿಮಿರಕ್ಕೆ ಜ್ಯೋತಿ ಆಗ್ತದೆ ವಿಭೂತಿ ಅನ್ನೋದು. ಈ ವಿಭೂತಿಯ ಧರಿಸ ಕಲಿಸದರಯ್ಯ ಶ್ರೀ ಗುರು. ಇಂಥ ಒಂದು ಜ್ಯೋತಿ ಮುಟ್ಟಿ ಜ್ಯೋತಿ ಆಗುವಂಥ ಒಂದು ನಿಪ್ಪಟ ಅಪ್ಪಟ ಭಕ್ತನಾಗುವ ಒಂದು ಶಕ್ತಿ ಗುರು ಬಸವಣ್ಣನವರು ಇಂಥ ತಾತ್ವಿಕವಾದಂಥ ಸೈದ್ಧಾಂತಿಕವಾದಂಥ ವಿಭೂತಿಯನ್ನು ಧರಿಸಲಿಕ್ಕೆ ಕಲಿಸಿದ್ರಯ್ಯ ಶ್ರೀ ಗುರು. ಪಂಚಗವ್ಯ ಗೋಮಯದಿಂದ ಉದಯವಾದ ಮತ್ತು ಯಾವುದಂದ್ರೆ ಅದು ವಿಭೂತಿ ಹಚ್ಕೊಂಡ್ರಿಗೇನಂತ ಅವ್ರ ವಚನದೊಳಗೆ ಹೇಳಿಟ್ಟರ್ರಿ, ಇವೆಲ್ಲ ನಾವು ಹೇಳೋವಲ್ಲ ವಚನಗಳ ಆಧಾರದಿಂದ. ಪಂಚಗವ್ಯ ಗೋಮಯದಿಂದ ಉದಯವಾದ ಶ್ರೀ ವಿಭೂತಿ ಪಂಚಭೂತದ ಪೂರ್ವಗ್ರಹವ ಕಳೆಯುವುದೆಂದು ನಿರೂಪಿಸಿ ಒತ್ತಿ ಹೇಳ್ತಾರವರು. ನಿರೂಪಿಸಿ ಧರಿಸಿದನಯ್ಯ ವಿಭೂತಿ, ಇಂತಪ್ಪ ಶ್ರೀ ವಿಭೂತಿಯ ಸಂತತ ಧರಿಸಿ ನಿಶ್ಚಿಂತನಾದೆನು ಕಾಣ ಪರಮಗುರು ಪಡುವಿಡಿ ಸಿದ್ಧಮಲ್ಲಿನಾಥ ಪ್ರಭುವೇ ಅಂತ ಹೇಳ್ತಾರೆ. ಇಷ್ಟೆಲ್ಲ ಸಂಸ್ಕಾರ ಕೊಟ್ಟು ಇಷ್ಟೆಲ್ಲ ಶುದ್ಧವಾದ ಕೊಟ್ಟಿದಾರಲ್ಲ ಅದೆಲ್ಲ ಹಚ್ಕೊಂಡು ನಂದೆಲ್ಲ ಭಾವ ಎಲ್ಲ ಒಳಗಿದ್ದಿಂದು ಪಂಚಭೂತಗಳು ಏನೇನು ನಮ್ಮ ಇದು ಇರ್ತಾವಲ್ಲ ಅವಗುಣಗಳನ್ನೆಲ್ಲ ಕಳ್ಕೊಂಡು ನಿಶ್ಚಿಂತನಾಗಿ ಆರಾಮಾಗಿದ್ದೀನಿ ನೋಡಪ್ಪ, ಅವರ ಅನುಭವ ಮಂಟಪದ ಕಲ್ಪನೆ ಒಂದು ಕ್ಷಣಕ್ಕೂ ತಂದುಕೊಂಡೇವು ನಾವು ಅಂದ್ರೆ ನಮಗೆಷ್ಟು ಆನಂದ ಆಗ್ತದಂತ
ಎಷ್ಟು ಖುಷಿ ಅನ್ನಿಸ್ತದ. ಅವರು ಈ ಥರ ಮಾತಾಡ್ತಾ ಇದ್ರೆ ನಮ್ಮಂಗೆ ಏನೇನೋ ಮಾತಾಡ್ತಾ ಇದ್ದಿದ್ದಿಲ್ರಿ. ಎಷ್ಟು ಚಂದ ಹೇಳ್ತಾರೆ, ಇಂತಪ್ಪ ಶ್ರೀ ವಿಭೂತಿಯ ಸಂತತ ಧರಿಸಿ ನಿಶ್ಚಿಂತನಾದೆನು. ನಿಶ್ಚಿಂತಾದಪ್ಪ ನಾ ಈಗ ಸಾಕು ನನಗಂತೇಳಿ ಏನು ಹೇಳ್ತೀವಲ್ಲ, ನಿಶ್ಚಿಂತನಾದೆನು ಕಾರಣ ಪರಮಗುರು ಪಡುವಿಡಿ ಮಲ್ಲಿನಾಥನ್. ಇಂಥ ಶ್ರೀ ವಿಭೂತಿಯು ಪರಮಾತ್ಮನ ಮೈ ಬೆಳಗು, ಪರಮಾತ್ಮನ ಮೈ ಬೆಳಗ ವಿಭೂತಿ, ಲಿಂಗದ ಮೈ ಬೆಳಗಾದ ಈ ವಿಭೂತಿ ಚೈತನ್ಯ ನಮ್ಮ ಒಳಗಿದ್ದಿನ ಚೈತನ್ಯ ಇಂಥ ಭಸ್ಮದಿಂದ ಶಾರೀರಿಕ ಮತ್ತು ಮಾನಸಿಕ ಅಂತರಂಗ ಬಹಿರಂಗ ಏನು ಹೇಳ್ತಾ ಇರ್ತೀವಲ್ಲ, ಶಾರೀರಿಕವಾಗಿಯೂ ನಾವು ವಿಭೂತಿ ಧಾರಣೆ ಮಾಡಿಕೊಂಡಾಗ ಎಲ್ಲೋ ನಮಗೆ ಭಯ ಹೋಗಿ ನಾವು ಆರಾಮಾಗಿ ಓಡಾಡ್ಬೋದು. ಮತ್ತು ಯಾರೋ ವಿಭೂತಿ ಹಚ್ಕೊಂಡಿದ್ರು, ನಾವು ಯಾವಾಗೋ ಹೆಣ್ಮಕ್ಕಳು ಎಲ್ಲೋ ಸ್ವಲ್ಪ ಭಯ ಪಟ್ಕೊಳ್ತಾ ಇದ್ದೇವೆ, ಯಾರಾದರೂ ವಿಭೂತಿ ಹಚ್ಕೊಂಡು ಬರ್ತಾಯಿದ್ರು ಅಂದ್ರೆ ಸ್ವಲ್ಪ ನಮ್ಮ ಕಾಲಿನೊಳಗೆ ಧೈರ್ಯ ಬರ್ತದೆ ರೀ, ಶಕ್ತಿ ಬರ್ತದೆ, ಮನಸ್ಸಿನೊಳಗೆ ಧೈರ್ಯ ಬರ್ತದೆ. ಹೆಂಗಂದ್ರೆ ಈ ವಿಭೂತಿ ಹಚ್ಕೊಂಡಿದ್ದವ್ರು ಹೊಂಟ್ರಪ್ಪ ನಮ್ಗೆ ಏನರ ಹೆಲ್ಪ್ ಅಂದ್ರೆ ಈ ವಿಭೂತಿ ಒಳಗೆ ಹಿಂದಕ್ಕೆ ಕೇಳ್ತೇವೆ ನಾವು ಮಹಾತ್ಮ ಗಾಂಧಿ ಟೋಪಿ ಒಳಗೆ, ಗಾಂಧಿ ಟೋಪಿ ಒಳಗಿನ ಮಹಿಮೆ ಹಂಗೆ. ಈಗ ಈ ವಿಭೂತಿ ಒಳಗೆ ಎಂಥ ಶಕ್ತಿ ಅದ ಅಂದ್ರೆ ಭಾಳ ದೊಡ್ಡ ಮಾನಸಿಕ ಆರೋಗ್ಯಗಳು ಎರಡೂ ಅಳವಡ್ತಾವಂತೆ. ಮತ್ತು ಹೊರಗಿನ ಚೈತನ್ಯವನ್ನು ಲಿಂಗದ ಮುಖಾಂತರ ನಮ್ಮ ಹೊರಗೆ ಚೈತನ್ಯ ನಾವು ಲಿಂಗದ ಮುಖಾಂತರ ಏನು ಮಾಡಬೇಕು, ಶರೀರದ ಒಳಗೆ ತೆಗೆದುಕೊಂಡು ಆ ಚೈತನ್ಯ ಲಿಂಗದ ಒಂದು ಕಾನ್ಸೆಪ್ಟ್ ಹೇಳೋ ಟೈಮ್ನಾಗ ನೋಡಿದೆವು ನಾವು ಲಿಂಗದು ಅವು ಇವೆಲ್ಲ ಹೆಂಗೆಂಗೆ ಇಷ್ಟಲಿಂಗ ಯೋಗ ಮಾಡೋ ಟೈಮ್ನಾಗ ನಮಗೆ ಹೊರಗಿನ ಕಣ್ಣಿನಿಂದ ನೋಡಿದಾಗ ಒಳಗೆ ಯಾವ ರೀತಿ ಶಕ್ತಿ ಹೋಗ್ತದೆ ಅಂಥೇಳಿ. ಹಾಗೆ ಮೊದಲಿಗೆ ವಿಭೂತಿದು ಅದೇ ಚೈತನ್ಯ ಹೆಂಗೆ ಶರೀರದ ತುಂಬೆಲ್ಲ ವ್ಯಾಪಿಸ್ಕೊಳ್ತದೆ ಅಂತ, ಶರೀರದ ವ್ಯಾಪಿಸ್ಕೊಂಡ್ಮೇಲೆ ಈ ವಿಭೂತಿ ಮತ್ತು ಹೆಂಗೆ ಧರಿಸ್ಕೋಬೇಕು, ಎಲ್ಲೆಲ್ಲಿ ಧರಿಸ್ಕೋಬೇಕು, ಯಾವ್ಯಾವ ಸ್ಥಳದೊಳಗೆ ವಿಭೂತಿ ಧರಿಸ್ಬೇಕು ಅಂತ. ಈ ವಿಭೂತಿ ಧರಿಸುವ ರೀತಿಯ ಬಗ್ಗೆ ಚನ್ನಬಸವಣ್ಣನವರು ವಿಭೂತಿ ಧರಿಸುವ ಭೇದವೆಂತೆಂದಡೆ ಅಂತ ಅವರ ವಚನದಲ್ಲಿ ಹೇಳ್ತಾರೆ. ಸಹಜ ಲಿಂಗಧಾರಕರು ಎಂಟು ಸ್ಥಾನದಲ್ಲಿ ಧರಿಸುವುದಯ್ಯ. ಯಾರ್ಯಾರು ಎಷ್ಟೆಷ್ಟು ಸ್ಥಳದೊಳಗೆ ವಿಭೂತಿ ಧಾರಣೆ ಮಾಡ, ನಾವು ಶಿವಯೋಗಕ್ಕೆ ಹೋಗೋದು ಮುನ್ನ, ಇಷ್ಟಲಿಂಗ ಯೋಗಕ್ಕೆ ಅಣಿಯಾಗೋದು ಮುನ್ನ ವಿಭೂತಿಯನ್ನು ಧಾರಣೆ ಮಾಡಿಕೊಂಡೇ ಹೋಗ್ತೀವ? ಎಲ್ಲೆಲ್ಲಿ ಧಾರಣೆ ಮಾಡ್ಕೋಬೇಕು, ಹೆಂಗೆ ಮಾಡ್ಕೋಬೇಕು ಅಂತ ಅವರು ಚನ್ನಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಸಹಜ ಲಿಂಗಧಾರಕರು ಎಂಟು ಸ್ಥಾನದಲ್ಲಿ ಧರಿಸುವುದಯ್ಯ. ಕ್ರಿಯಾ ದೀಕ್ಷಾನ್ವಿತರಾದ ಉಪಾಧಿ ಭಕ್ತರು 16 ಸ್ಥಾನದಲ್ಲಿ ಧರಿಸುವುದಯ್ಯ. ಕ್ರಿಯಾದೀಕ್ಷೆ ಮಂತ್ರದೀಕ್ಷೆ ಯುಕ್ತರಾದ ನಿರುಪಾಧಿ ಭಕ್ತರು 32 ಸ್ಥಾನದಲ್ಲಿ ಧರಿಸುವುದಯ್ಯ. ಕ್ರಿಯಾದೀಕ್ಷೆ ಮಂತ್ರದೀಕ್ಷೆ ವೇದಾದಿ ದೀಕ್ಷೆ ಯುಕ್ತರಾದ ಸಹಜ ಭಕ್ತರು 36 ಸ್ಥಾನದಲ್ಲಿ ಧರಿಸುವುದಯ್ಯ. ಕ್ರಿಯಾದೀಕ್ಷೆ ಮಂತ್ರದೀಕ್ಷೆ ವೇದಾದೀಕ್ಷೆ ಸಚ್ಚಿದಾನಂದ ದೀಕ್ಷಾಯುಕ್ತರಾದ ನಿರ್ವಂಚನ ಭಕ್ತರು 44 ಸ್ಥಾನದಲ್ಲಿ ಧರಿಸುವುದಯ್ಯ. ಕ್ರಿಯಾ ಮಂತ್ರ ವೇದ ಸಚ್ಚಿದಾನಂದ ನಿರ್ವಾಣ ಪದ ದೀಕ್ಷಾ ಸಮನ್ವಿತರಾದ ಸದ್ಭಕ್ತ ಶರಣಗಣಗಳು ಆ ಪಾದ ಮಸ್ತಕ ಪರ್ಯಂತರ ಸ್ನಾನ ಧೂಳನವ ಮಾಡಿ 48 ಸ್ಥಾನದಲ್ಲಿ ಮಂತ್ರಸ್ಮರಣೆಯಿಂದ ತ್ರಿಪುಂಡ್ರವ ಧರಿಸುವುದಯ್ಯ. ಕೂಡಲ ಚೆನ್ನ ಸಂಗಮ ದೇವ ಅಂತ ಹೇಳ್ತಾರೆ. ಈ ವಚನ ಓದಿದಂಗೆ ನಾವು ವಿಭೂತಿ ಧಾರಣೆ ಯಾವ್ಯಾವ ಸ್ಥಳದಲ್ಲಿ ಎಷ್ಟೆಷ್ಟು ಬಾರಿ ಹಚ್ಕೊಳ್ಬೇಕು ಅಂಥೇಳಿ ಗೊತ್ತಾಗ್ತದೆ. ಹೀಗೆ ಶ್ರೀ ಮಹಾವಿಭೂತಿಯಿಂದೇ ಎನ್ನ ಕರ್ಮದ ಕತ್ತಲೆಯ ಕಳೆದು ಅಜ್ಞಾನ ಒಳಿದು ಸುಜ್ಞಾನದ ನಿರ್ಮಲಾಂಗನೆ ಎಂದೆನಿಸಿದೆ ಇಂದ್ರಿಯಾಗಮವನಳಿದು ನಿರ್ಗಮನಿಯಾಗಿ ನಿಜ ಜಂಗಮವೆನಿಸಿದೆ. ಇದರೊಳಗೆ ಹೇಳ್ತಾರೆ ನೋಡ್ರಿ, ಲಿಂಗ ಗುರು ಲಿಂಗ ಜಂಗಮದ ಹೇಳ್ತಾರೆ. ಇಂದ್ರಿ ಕತ್ತಲೆ ಕಳೆದು ಅಜ್ಞಾನ ಒಳಿದು ಸುಜ್ಞಾನದ ನಿರ್ಮಲಾಂಗನೆ ಎಂದೆನಿಸಿದೆ ಇಂದ್ರಿಯಾಗಮನ ಒಳಿದು ನಿರ್ಗಮನಿಯಾಗಿ ನಿಜ ಜಂಗಮವೆನಿಸಿದೆ. ಇಷ್ಟಲಿಂಗ ಯೋಗದ ಮೂಲಾಧಾರ ಜ್ಞಾನ ಶಕ್ತಿಯೇ ಚಿದ್ವಿಭೂತಿ.